वेलकम टू ज्ञान दर्शि नाविवत्तु 27/7/2022 प्रचलित घटनेगळन्नु नोडोण ಅದಕ್ಕಿಂತ ಮುಂಚಿತವಾಗಿ ಎಂದಿರುತ್ತೆ ನಿನ್ನೆ ಯಾವೆಲ್ಲ ವಿಷಯಗಳನ್ನ ಡಿಸ್ಕಷನ್ ಮಾಡಿದ್ವಿ ಅವುಗಳನ್ನ ಕ್ವಿಕ್ ಆಗಿ ಒಂದು ರಿವಿಷನ್ ಮಾಡ್ಕೋ ಬಂದ್ಬಿಡೋಣ ಭಾರತದ ಮೊದಲ ಮೆದುಳು ಆರೋಗ್ಯ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲಾಗಿದೆ ಬೆಂಗಳೂರು ಸೆಕ್ ರಾಜಿಮ ಜ್ವಾಲಾಮುಖಿ ಹೆಚ್ಚು ಸುದ್ದಿಯಲ್ಲಿದ್ದು ಯಾವ ದೇಶದಲ್ಲಿದೆ ಜಪಾನ್ ಈ ಕೆಳಗಿನ ಯಾವ ರಾಜ್ಯ ಬರಾಕ್ ಭುವನ್ ವನ್ಯಜೀವಿ ಅಭಯಾರಣ್ಯವನ್ನ ಶುರು ಮಾಡಲು ಮುಂದಾಗಿದೆ ಅಸ್ಸಾಂ ಕೇರಳದ ಅತ್ಯುನ್ನತ ಪ್ರಶಸ್ತಿಯಾದ ಕೆಸಿ ಡೇನಿಯಲ್ ಪ್ರಶಸ್ತಿ ಯಾರಿಗೆ ದೊರೆತಿದೆ ಕೆಪಿ ಕುಮಾರನ್ ಈ ಕೆಳಗಿನ ಯಾವುದು ಈ ಅಮೃತ್ ಆಪ್ ಅನ್ನ ಶುರು ಮಾಡಿದ ನೀತಿ ಆಯೋಗ ಈ ಕೆಳಗಿನ ಯಾರಿಗೆ ಸೌದಿ ಅರೇಬಿಯಾ ಗೋಲ್ಡನ್ ವೀಸಾ ನೀಡಿದೆ ಕಮಲ್ ಹಸನ್ ಸ್ನೇಹಿತರೆ ಈ ಎಲ್ಲಾ ಪ್ರಶ್ನೆಗಳನ್ನ ನಾವು ನಿನ್ನೆಯ ವಿಡಿಯೋದಲ್ಲಿಯೇ ಡಿಸ್ಕಷನ್ ಮಾಡಿದ್ದೇವೆ ಈ ಪ್ರಶ್ನೆಗಳ ವಿವರಣೆ ಮತ್ತು ವಿಶ್ಲೇಷಣೆ ಬೇಕಾದಲ್ಲಿ ನೀವು ನಿನ್ನೆಯ ವಿಡಿಯೋವನ್ನ ನೋಡಬೇಕಾಗುತ್ತೆ ಅದಕ್ಕಾಗಿ ಇಂದಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿನ್ನೆಯ ವಿಡಿಯೋದ ಲಿಂಕ್ ಹಾಕಿರ್ತೇವೆ ಆ ಮೂಲಕ ನೀವು ನಿನ್ನೆಯ ವಿಡಿಯೋವನ್ನ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಘಟನೆಗಳತ್ತ ಗಮನ ಹರಿಸೋಣ ಮೊದಲನೆಯ ಪ್ರಶ್ನೆ ಇತ್ತೀಚೆಗೆ ರಾಮ್ಸರ್ ತಾಣಗಳ ಪಟ್ಟಿಗೆ ಎಷ್ಟು ಭಾರತದ ಸ್ಥಳಗಳು ಸೇರಿವೆ ಇದಕ್ಕೆ ಸರಿಯಾದ ಉತ್ತರ 5 ಸ್ನೇಹಿತರೆ ಭಾರತದಿಂದ ರಾಮ್ಸರ್ ತಾಣಗಳ ಪಟ್ಟಿಗೆ ಇತ್ತೀಚೆಗೆ 5 ಸ್ಥಳಗಳನ್ನ ಸೇರಿಸಲಾಗಿದೆ ಆ ಮೂಲಕ ಭಾರತದಲ್ಲಿ ಒಟ್ಟು 54 ರಾಮ್ಸರ್ ತಾಣಗಳು ಸೇರಿದಂತಾಗಿದೆ ನಿಮಗೆ ಗೊತ್ತಿರಲಿ ರಾಮ್ಸರ್ ಎನ್ನುವಂತಹದ್ದು ಇದೊಂದು ಒಪ್ಪಂದವಾಗಿದ್ದು 1971 ಫೆಬ್ರವರಿ 2 ಇರಾನ್ನ ಒಂದು ಪುಟ್ಟ ನಗರದಲ್ಲಿ ಅಂದ್ರೆ ರಾಮ್ಸರ್ ನಗರದಲ್ಲಿ ಸಭೆಯನ್ನ ಕರೆಯಲಾಗಿತ್ತು ಆ ಕಾರಣಕ್ಕೆ ಇದನ್ನ ರಾಮ್ಸರ್ ಸಭೆ ಅಂತ ಕರೆಯಲಾಗುತ್ತೆ ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಜೌಗು ಭೂಮಿಯನ್ನ ಸಂರಕ್ಷಿಸುವ ಕೆಲಸವನ್ನ ರಾಮ್ಸರ್ ತಾಣ ಮಾಡುತ್ತದೆ ಪ್ರಸ್ತುತ ಭಾರತದಿಂದ 5 ಸ್ಥಳಗಳನ್ನ ಸೇರಿಸಲಾಗಿದ್ದು ಅದರಲ್ಲಿ 3 ತಮಿಳುನಾಡಿಗೆ ಸೇರಿವೆ ಅವುಗಳೆಂದರೆ ಕರಿಕಿಲಿ ಪೆಲ್ಲಿಕಾರ್ನಿಯ ಪೇಜಾವರಂ ಸ್ಥಳಗಳು ಸೇರಿವೆ ಇನ್ನು ಮಿಜೋರಂನ ಪಾಲಾ ತೇವಾಂಶ ಭೂಮಿ ಮತ್ತು ಮಧ್ಯಪ್ರದೇಶದ ಸಂಖ್ಯಾಸಾಗರಗಳು ಇದರಲ್ಲಿ ಸೇರಿವೆ ಒಟ್ಟಾರೆಯಾಗಿ ಭಾರತದಲ್ಲಿ ಈಗ 54 ರಾಮ್ಸರ್ ತಾಣಗಳಿವೆ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಪರೀಕ್ಷೆಗೆ ಅತ್ಯಂತ ಇಂಪಾರ್ಟೆಂಟ್ ಪ್ರಸ್ತುತ ಭಾರತದಲ್ಲಿ 54 ರಾಮ್ಸರ್ ತಾಣಗಳಿವೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯ ಫ್ಯಾಮಿಲಿ ಡಾಕ್ಟರ್ ಯೋಜನೆಯನ್ನ ತರಲು ಮುಂದಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಂಧ್ರಪ್ರದೇಶ ಸ್ನೇಹಿತರೆ ಇತ್ತೀಚೆಗೆ ಆಂಧ್ರಪ್ರದೇಶ ಸರ್ಕಾರ ಫ್ಯಾಮಿಲಿ ಡಾಕ್ಟರ್ ಎನ್ನುವಂತಹ ಯೋಜನೆಯನ್ನ ಜಾರಿಗೆ ತರಲು ಮುಂದಾಗಿದ್ದು ಇದು ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಿಂದ ಆರಂಭವಾಗಲಿದೆ ಇದೇ ಆಗಸ್ಟ್ 15 ಇದು ಆರಂಭವಾಗಲಿದ್ದು ಇದು ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದ ಕಾರಣ ಅವರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಇದನ್ನ ಅಂಗನವಾಡಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೂಲಕ ಫ್ಯಾಮಿಲಿ ಡಾಕ್ಟರ್ ಯೋಜನೆ ಎಲ್ಲರಿಗೂ ತಲುಪುವಂತೆ ಮಾಡುವ ಉದ್ದೇಶವನ್ನ ಹೊಂದಲಾಗಿದೆ ಇನ್ನು ಆಂಧ್ರಪ್ರದೇಶದಿಂದ ತೆಲಂಗಾಣ ಬೇರೆಯಾಗಿದ್ದು ಜೂನ್ 2, 2014 ಇದು ಬೇರೆಯಾಯಿತು ಇನ್ನು ಆಂಧ್ರಪ್ರದೇಶದ ಶಾಸ್ತ್ರೀಯ ನೃತ್ಯ ಕುಚ್ಚಿಪುಡಿ ಭಾಷೆಯ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಆಂಧ್ರಪ್ರದೇಶ ಗಾಂಜಾವನ್ನ ಬೆಳೆಸುವುದನ್ನ ಗಾಂಜಾ ಬೆಳೆಯುವುದನ್ನ ನಿಲ್ಲಿಸಲು ಆಪರೇಷನ್ ಪರಿವರ್ತನ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ತಂಡ 69ನೇ ನ್ಯಾಷನಲ್ ಕಬಡ್ಡಿ ಕಪ್ ಗೆದ್ದಿದೆ ಇದಕ್ಕೆ ಸರಿಯಾದ ಉತ್ತರ ಇಂಡಿಯನ್ ರೈಲ್ವೆ ಸ್ನೇಹಿತರೆ ಹಿರಿಯ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ಶಿಪ್ 69ನೆಯದನ್ನ ಇದೀಗ ಇಂಡಿಯನ್ ರೈಲ್ವೆ ಗೆದ್ದಿದೆ ಇದರ ಫೈನಲ್ ಪಂದ್ಯವನ್ನ ಇಂಡಿಯನ್ ರೈಲ್ವೆ ಮತ್ತು ಮಹಾರಾಷ್ಟ್ರ ರೈಲ್ವೆ ನಡುವೆ ನಡೆಯಿತು ಈ ಪಂದ್ಯದಲ್ಲಿ ಇಂಡಿಯನ್ ರೈಲ್ವೆ 4ನೇ ಬಾರಿ ಗೆಲ್ಲುವ ಮೂಲಕ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದೆ ಇನ್ನು ನಿಮಗೆ ಗೊತ್ತಿರಲಿ ರೈಲ್ವೆ ಬೋರ್ಡ್ನ ಸಿಇಒ ವಿನಯ್ ಕುಮಾರ್ ತ್ರಿಪಾಠಿ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಇನ್ನು ಈ ವರ್ಷದ ಪ್ರಮುಖ ಕ್ರೀಡೆಗಳು ಮತ್ತು ಗೆದ್ದವರನ್ನ ನೋಡೋದಾದ್ರೆ ರಣಜಿ ಟ್ರೋಫಿಯನ್ನ ಗೆದ್ದ ತಂಡ ಮಧ್ಯಪ್ರದೇಶ ಪ್ರೊ ಕಬಡ್ಡಿ ಲೀಗ್ ಅನ್ನ ಗೆದ್ದಿದ್ದು ದಬಂಗ್ ಡೆಲ್ಲಿ ಸಂತೋಷ್ ಟ್ರೋಫಿಯನ್ನ ಗೆದ್ದಿದ್ದು ಕೇರಳ ವಾಲಿಬಾಲ್ ಚಾಂಪಿಯನ್ ಟ್ರೋಫಿಯನ್ನ ಗೆದ್ದಿದ್ದು ಹರಿಯಾಣ ಐಪಿಎಲ್ ಅನ್ನ ಗೆದ್ದಿದ್ದು ಗುಜರಾತ್ ಟೈಟನ್ ಕ್ಲಿಯರ್ ಸ್ನೇಹಿತರ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ದಿನವನ್ನ
ಪ್ರತಿ ವರ್ಷ ಕಾರ್ಗಿಲ್ ದಿನವೆಂದು ಆಚರಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಜುಲೈ 16. ಸ್ನೇಹಿತರೆ, ಪ್ರತಿ ವರ್ಷ ಜುಲೈ 16ನ್ನ ಕಾರ್ಗಿಲ್ ದಿನವೆಂದು ಆಚರಿಸಲಾಗುತ್ತದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತ ನಾಲ್ಕನೇ ಯುದ್ಧ ಈ ಕಾರ್ಗಿಲ್ ಯುದ್ಧ. ಇದು 1999 ಜುಲೈ 26ರಂದು ನಡೆದಿತ್ತು. ಆಗ ಯಾರು ಪ್ರಧಾನಿಯಾಗಿದ್ರು ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ. ಇಂತಹ ಸಮಯದಲ್ಲಿ ಭಾರತ ವಿಜಯವನ್ನ ಸಾಧಿಸಿತ್ತು. ಯುದ್ಧಕ್ಕೆ ಆಪರೇಷನ್ ವಿಜಯ್ ಅಂತ ಹೆಸರಿಡಲಾಗಿತ್ತು ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯಾವೆಲ್ಲ ಯುದ್ಧಗಳು ನಡೆದು ಅಂತ ನೋಡಿದ್ರೆ, ಮೊದಲಿಗೆ 1947ರಲ್ಲಿ ಒಂದು ಯುದ್ಧ ನಡೆಯುತ್ತೆ. ಎರಡನೇ ಯುದ್ಧ 1965ರಲ್ಲಿ ನಡೆಯುತ್ತೆ. ಇದು ತಾಷ್ಕೆಂಡ್ ಒಪ್ಪಂದದೊಂದಿಗೆ ಅಂತ್ಯವಾಗುತ್ತೆ. ಈ ತಾಷ್ಕೆಂಡ್ ಒಪ್ಪಂದ 1966ರಲ್ಲಿ ನಡೆಯುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಲಿಯುಬ್ ಖಾನ್ ನಡುವೆ ನಡೆಯುತ್ತೆ. ಇನ್ನು ಮೂರನೇ ಯುದ್ಧ 1971ರಲ್ಲಿ ನಡೆಯಿತು. ಇದು ಶಿಮ್ಲಾ ಒಪ್ಪಂದದ ಮೇರೆಗೆ ಕೊನೆಯಾಯಿತು. ಈ ಶಿಮ್ಲಾ ಒಪ್ಪಂದ ಇಂದಿರಾ ಗಾಂಧಿ ಮತ್ತು ಜುಲ್ಫಿಕರ್ ಭುಟ್ಟೋರವರ ನಡುವೆ ನಡೆಯಿತು. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾರನ್ನು ವಿಶ್ವ ಬ್ಯಾಂಕ್ನ ಮುಖ್ಯ ಆರ್ಥಿಕ ತಜ್ಞರನ್ನಾಗಿ ನೇಮಕ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಇಂದಿರ್ ಮಿತ್ ಗಿಲ್. ವಿಶ್ವಸಂಸ್ಥೆ ಮತ್ತು IMF ಅನ್ನ ಬ್ರಿಟನ್ ವುಡ್ ಸಮ್ಮೇಳನದ ಟ್ವಿನ್ ಸಿಸ್ಟರ್ ಅಂತ ಕರೆಯಲಾಗುತ್ತೆ. ಯಾಕಂದ್ರೆ ಇವೆರಡು ಈ ಸಮ್ಮೇಳನದ ನಂತರ ಹುಟ್ಟಿಕೊಂಡಂತಹ ಇವೆರಡರ ಕೇಂದ್ರ ಕಚೇರಿ ವಾಷಿಂಗ್ಟನ್ DC ಯಲ್ಲಿದೆ. ಇನ್ನು IMF ಬಗ್ಗೆ ಮೊದಲು ನೋಡೋದಾದ್ರೆ, ಇಲ್ಲಿ ಗೀತಾ ಗೋಪಿನಾಥ್ ಮತ್ತೆ ರಘುರಾಮನ್ ಆಯ್ಕೆಯಾದಂತಹ ಭಾರತೀಯರಾಗಿದ್ದಾರೆ. ಇನ್ನು ವಿಶ್ವ ಬ್ಯಾಂಕ್ ನಲ್ಲಿ ಕೌಶಿಕ ವಸು ಮತ್ತು ಇಂದಿರಾ ಮಿತ್ ಗಿಲ್ ಈಗ ಆರ್ಥಿಕ ತಜ್ಞರಾಗಿ ನೇಮಕವಾಗಿದ್ದಾರೆ. ಇನ್ನು ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ವಿಶ್ವ ಬ್ಯಾಂಕ್ ವರ್ಲ್ಡ್ ಎಕನಾಮಿಕ್ ರಿಪೋರ್ಟ್ ವಿಶ್ವ ಅಭಿವೃದ್ಧಿ ವರದಿ ಈಸ್ ಲಿವಿಂಗ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುತ್ತದೆ. ಕ್ಲಿಯರ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯ ಸ್ಮಾರ್ಟ್ ಇ ಬಿಟ್ ಎನ್ನುವಂತಹ ಯೋಜನೆಯನ್ನ ಶುರು ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಹರಿಯಾಣ. ಸ್ನೇಹಿತರೆ, ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಪೊಲೀಸ್ ಉಪಸ್ಥಿತಿ ಮತ್ತು ಅಧಿಕಾರಿಗಳ ಭೇಟಿಯ ಸಮಯವನ್ನು ತಿಳಿಯಲು ಇದನ್ನ ಜಾರಿಗೆ ತಂದಿದ್ದಾರೆ. ಇನ್ನು ನಿಮ್ಗೆ ಗೊತ್ತಿರಲಿ, ಹರಿಯಾಣದ ರಾಜಧಾನಿ ಚಂಡೀಗಢ್, ಭಾರತದ ಅತಿ ದೊಡ್ಡ ಏರ್ ಪ್ಯೂರಿಫೈಡ್ ಟವರ್ ಕೂಡ ಹರಿಯಾಣದಲ್ಲಿದೆ. ಇತ್ತೀಚೆಗೆ ಭುವನ ಸುಂದರಿಯಾದಂತಹ ಅರ್ನಾಲ್ಡ್ ಸಿಂಧ್ರ ಅವರು ಕೂಡ ಹರಿಯಾಣದವರು. ಭಾರತದ ಮೊದಲ ಹೆಲಿ ಅಪ್ ಕೂಡ ಗುರುಗ್ರಾಮದಲ್ಲಿಯೇ ಇದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪ್ರಚಲಿತ ಘಟನೆಗಳು. ಇನ್ನು ನಾವು ನಿಮಗಾಗಿ ಒಂದು ಪ್ರಶ್ನೆಯನ್ನ ಕೇಳ್ತೀವಿ, ಇದಕ್ಕೆ ಸರಿಯಾದ ಉತ್ತರವನ್ನ ಕಾಮೆಂಟ್ ಮಾಡಿ. ಇತ್ತೀಚೆಗೆ ರಾಮ್ಸರ್ ತಾಣಗಳ ಪಟ್ಟಿಗೆ ಭಾರತದ ಎಷ್ಟು ಸ್ಥಳಗಳು ಸೇರಿವೆ? ಇದಕ್ಕೆ ಸರಿಯಾದ ಉತ್ತರವನ್ನ ಕಾಮೆಂಟ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಸಾಧ್ಯವಾದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಇದರ PDF ಏನಾದ್ರೂ ನಿಮಗೆ ಬೇಕಾಯ್ತು ಅಂದ್ರೆ ನಮ್ಮ ಜ್ಞಾನದರ್ಶಿ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆಗಿ ನೀವು ಅಲ್ಲಿ ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಿದ್ದೇವೆ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.